ಸ್ವಲ್ಪ ಕನ್ನಡ ಬಗ್ಗೆ ಆದ್ಯತೆ ಮೂಡಿಸೋದ್ರಿ. ಎಂಪಿ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ನಾನು ಅಪೂರ್ವ. ಕರ್ನಾಟಕದ ಗಡಿನಾಡು ಗ್ರಾಮಗಳಲ್ಲಿ ಕನ್ನಡಕ್ಕಿಲ್ಲ ಕಿಂಚಿತ್ತು ಕಿಮ್ಮತ್ತು. ಹೌದು ವೀಕ್ಷಕರೇ, ಅಥಣಿ ಹಾಗೂ ಕಾಗವಾಡ ವ್ಯಾಪ್ತಿಗೆ ಬರುವ ಸಂಬರಗಿ, ಜಂಬಗಿ, ಮಂಗಸೂಳಿ, ಅರಳಿಹಟ್ಟಿಯಂತಹ ಗ್ರಾಮಗಳಲ್ಲಿ ಕನ್ನಡಕ್ಕೆ ಕಿಂಚಿತ್ತೂ ಬೆಲೆ ಇಲ್ಲದಂತಾಗಿದೆ. ಗಡಿನಾಡಿನ ಕಟ್ಟ ಕಡೆ ಗ್ರಾಮಗಳಲ್ಲಿ ಎಲ್ಲ ಅಂಗಡಿ ಬೋರ್ಡ್ಗಳು ಮರಾಠಿ ಭಾಷೆಯಲ್ಲಿವೆ. ಕನ್ನಡ ನಾಡಿನಲ್ಲಿ ಹುಟ್ಟಿ ಕನ್ನಡ ನಾಡನ್ನು ಪ್ರೀತಿಸದೇ ಇರೋ ಜನರು ನಮ್ಮ ನಾಡಿನಲ್ಲಿ ಇದ್ದಾರಾ ಎನ್ನುವ ಪ್ರಶ್ನೆ ಕಾಡುತ್ತೆ. ನಮ್ಮ ನಾಡಿನಲ್ಲಿದ್ದು ನಮ್ಮ ನಾಡ ಭಾಷೆಯನ್ನೇ ಮರೆಯುತ್ತಿರುವ ಗ್ರಾಮ ಎಂದು ಹೇಳೋಕೆ ಮನಸ್ಸಿಗೆ ನೋವಾಗುತ್ತೆ. ಗಡಿನಾಡಿನ ಗ್ರಾಮದಲ್ಲಿರುವ ಗ್ರಾಮಸ್ಥರಿಗೆ ಅಂಗಡಿ ಮುಂಗಟ್ಟುಗಳ ಸೂಚನಾ ಫಲಕಗಳನ್ನು ಕನ್ನಡದಲ್ಲೇ ಮಾಡಬೇಕು. ಕನ್ನಡ ಭಾಷೆಯನ್ನು ಪ್ರೀತಿಸಿ ಇನ್ನುಳಿದ ಭಾಷೆಗಳನ್ನು ಗೌರವಿಸೋಣ. ನಮ್ಮ ನಾಡಿನಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಮಾಡೋಣ ಎಂದು ಗ್ರಾಮಸ್ಥರಲ್ಲಿ ವಿನಂತಿ ಹೊರಡಿಸಬೇಕು. ಮಧು ತಾಲೂಕು ದಂಡಾಧಿಕಾರಿ ಆಯಾ ಗ್ರಾಮ ಪಂಚಾಯತಿಗೆ ನೋಟಿಸು ನೀಡಿ ಅಂಗಡಿ ಮುಂಗಟ್ಟುಗಳ ಬೋರ್ಡ್ಗಳನ್ನು ಕನ್ನಡದಲ್ಲೇ ಇರಬೇಕೆಂದು ಸುತ್ತೋಲೆ ಹೊರಡಿಸಿ ನವೆಂಬರ್ 1 ಒಳಗಾಗಿ ಎಲ್ಲ ಅಂಗಡಿ ಮುಂಗಟ್ಟುಗಳ ಬೋರ್ಡ್ಗಳನ್ನು ಕನ್ನಡದಲ್ಲೇ ಮಾಡಬೇಕೆಂದು ನಮ್ಮ ಎಂಪಿ ನ್ಯೂಸ್ ವಾಹಿನಿಯು ಖಡಕ್ ಎಚ್ಚರಿಕೆ ನೀಡುತ್ತದೆ. ವರದಿ ಆನಂದ ಬಿರಾದರ.